ಫ್ರಾನ್ಸ್ನಲ್ಲಿ ಸಂಸತ್ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ ಪ್ರಕಟ ಆಗಿದೆ. ಅಲ್ಲಿ ಫ್ಯಾಸಿಸ್ಟರಿಗೆ ಹೀನಾಯ ಸೋಲಾಗಿದೆ. ಅಲ್ಲಿನ ಸಂಸತ್ನಲ್ಲಿ ತೀವ್ರ ಬಲಪಂಥೀಯ ಪಕ್ಷ ಆರ್ಎನ್ ಬಹುಮತ ಪಡೆದಿಲ್ಲ ಮಾತ್ರ ಅಲ್ಲ, ಮೂರನೇ ಸ್ಥಾನ ಕುಸಿದಿದೆ. ಇದೇ ಸಂದರ್ಭದಲ್ಲಿ ಅಧ್ಯಕ್ಷ ಮ್ಯಾಕ್ರನ್ ಅವರ ಮಧ್ಯಮ ಮಾರ್ಗಿ ಪಕ್ಷಕ್ಕೂ ಕೂಡ ಬಹುಮತ ಸಿಕ್ಕಿಲ್ಲ, ಅದು ಎರಡನೇ ಸ್ಥಾನದಲ್ಲಿದೆ. ಆದರೆ ಕ್ಷಿಪ್ರ ಚುನಾವಣೆಗೆ ಮುಂಚಿತವಾಗಿ ಅನಿರೀಕ್ಷಿತವಾಗಿ ಒಗ್ಗೂಡಿದಂತಹ ಎಡರಂಗ ಒಕ್ಕೂಟ ದೊಡ್ಡ ಯಶಸ್ಸನ್ನು ಸಾಧಿಸಿದೆ. ಫ್ರಾನ್ಸ್ ಚುನಾವಣೆ ಭಾರತದಲ್ಲಿ ನಡೆದಂತಹ ಚುನಾವಣೆಗೂ ಸ್ವಲ್ಪ ಮಟ್ಟಿಗೆ ಹೋಲಿಕೆ ಇದೆಯಾ? ಫಲಸ್ತೀನ್ ಮೇಲಿನ ಆಕ್ರಮಣ ಫ್ರಾನ್ಸ್ ಚುನಾವಣೆಯಲ್ಲಿ ದೊಡ್ಡ ಪ್ರಭಾವವನ್ನು ಬೀರಿದೆಯಾ? ಅಲ್ಲಿ ಫ್ಯಾಸಿಸ್ಟ್ ಪಡೆಗಳಿಗೆ ದೊಡ್ಡ ಹಿನ್ನಡೆಯಾಗೋದಕ್ಕೆ ಏನೇನು ಕಾರಣ? ಇಡೀ ಜಗತ್ತಿನಲ್ಲಿ ಚರ್ಚೆಗೆ ಕಾರಣ ಆಗಿರುವಂಥ ಈ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಪೂರ್ಣ ವಿವರವನ್ನು ಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಡಿ. ಇದು ನೀವು ನಮಗೆ ಉಚಿತವಾಗಿ ಹಾಗೂ ಅತ್ಯಂತ ಸುಲಭವಾಗಿ ಬೆಂಬಲಿಸುವಂಥ ಒಂದು ವಿಧಾನ. ಓಕೆ, ಈಗ ನಾವು ಫ್ರಾನ್ಸ್ ಚುನಾವಣೆಯ ವಿಷಯಕ್ಕೆ ಬರೋಣ. ಫ್ರಾನ್ಸ್ನಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಅಥವಾ ವಲಸಿಗರ ವಿರುದ್ಧ ದ್ವೇಷ ಕಾರುವಂಥ ಬಲಪಂಥೀಯ ಪಕ್ಷವನ್ನು ಜನರು ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ಕಳೆದ ಕೆಲವು ಚುನಾವಣೆಗಳಿಂದ ಗೆಲ್ಲತಲೇ ಬಂದಿದ್ದಂಥ ಬಲಪಂಥೀಯರನ್ನು ಈ ಬಾರಿ ಬದಿಗೆ ಸರಿಸಿರುವಂಥ ಜನರು ಅಲ್ಲಿ ಎಡಪಂಥೀಯರಿಗೆ ಶಕ್ತಿಯನ್ನು ತುಂಬಿದ್ದಾರೆ. ಚುನಾವಣೆ ಘೋಷಣೆಯಾದ ಮೇಲೆ ಎಡರಂಗದ ಮೈತ್ರಿ ಆಗಿತ್ತು. ಒಂದು ಕಡೆ ಕುರುಡು ರಾಷ್ಟ್ರವಾದ ಮತ್ತದರ ದ್ವೇಷ ರಾಜಕಾರಣವನ್ನು ತಡೆಯುವ, ಇನ್ನೊಂದು ಕಡೆಗೆ ಯುದ್ಧವಾದಿ ನೀತಿಯನ್ನು ತಡೆಯುವ ಸನ್ನಿವೇಶದಲ್ಲಿ ಫ್ರಾನ್ಸ್ನ ಜನತೆ ಎಡಪಂಥೀಯರ ಕಡೆ ಒಲಿದಿದ್ದಾರೆ. ಫ್ರಾನ್ಸ್ ಚುನಾವಣೆ ಸ್ವಲ್ಪ ಮಟ್ಟಿಗೆ ಭಾರತದಲ್ಲಿನ ಚುನಾವಣೆ ಅಂತೇನೆ ಕಾಣಿಸ್ತಾ ಇದೆ. ಇಂಡಿಯಾ ಮೈತ್ರಿಕೂಟದ ಹಾಗೇನೆ ವಿವಿಧ ಪಕ್ಷಗಳ ಒಗ್ಗೂಡುವಿಕೆ ಅಲ್ಲಿಯೂ ಕೂಡ ಕಂಡಿದೆ. ಇಂಡಿಯಾ ಮೈತ್ರಿಯಲ್ಲಿ ಯಾವ ರೀತಿ ಸಾಂವಿಧಾನಿಕ ಸಂಸ್ಥೆ ಹಾಗೂ ಆಶಯಗಳ ಮೇಲಿನ ದಾಳಿಯ ವಿರುದ್ಧದ ಒಗ್ಗೂಡುವಿಕೆ ಇತ್ತೋ ಅದೇ ರೀತಿ ಫ್ರಾನ್ಸ್ನಲ್ಲೂ ಕೂಡ ಫ್ರಾನ್ಸ್ ಕ್ರಾಂತಿಯ ಆದರ್ಶಗಳು ಹಾಗೂ ರಿಪಬ್ಲಿಕ್ ಉಳಿವಿನ ವಿಷಯ ಈ ಬಾರಿ ಮುನ್ನೆಲೆಯಲ್ಲಿತ್ತು. ಚುನಾವಣೆಯಲ್ಲಿ ಅಲ್ಲಿನ ಅಧ್ಯಕ್ಷ ಮ್ಯಾಕ್ರನ್ ಪಕ್ಷಕ್ಕೆ ಭಾರತದಲ್ಲಿ ಬಿಜೆಪಿಗೆ ಆದಗತಿನೇ ಆಗಿದೆ. ಭಾರತದಲ್ಲಿ ಬಿಜೆಪಿ ಹೇಗೆ ಬಹುಮತ ಮುಟ್ಟಲಾರದೆ ನಿಂತಿತ್ತೋ ಅದೇ ರೀತಿ ಅಲ್ಲಿ ಮ್ಯಾಕ್ರನ್ ಪಕ್ಷಕ್ಕೂ ಕೂಡ ಬಹುಮತ ಸಿಕ್ಕಿಲ್ಲ. ಫ್ರಾನ್ಸ್ ಚುನಾವಣೆ ಫಲಿತಾಂಶ ಫ್ಯಾಸಿಸ್ಟ್ ಶಕ್ತಿಯನ್ನು ತಡೆದಂತಾಗಿದೆ. ಇದು ಫ್ಯಾಸಿಸ್ಟ್ ವಿರೋಧಿ ಹಾಗೂ ಪ್ರಜಾಪ್ರಭುತ್ವ ಪರ ವರ್ಗಗಳಿಗೆ ಸಂಭ್ರಮ ಪಡಬೇಕಾದಂತಹ ಸಂಗತಿಯಾಗಿದೆ. ಮೊದಲ ಹಂತದ ಮತದಾನದ ನಂತರ ಎಡ ಮತ್ತು ಮಧ್ಯಮ ಮಾರ್ಗಿ ಪಕ್ಷಗಳು ಬಲಪಂಥೀಯರ ವಿರುದ್ಧ ಮತ ಕ್ರೋಢೀಕರಣಕ್ಕಾಗಿ ತಮ್ಮ ದುರ್ಬಲ ಅಭ್ಯರ್ಥಿಗಳನ್ನು ಕೈಬಿಟ್ಟಿದ್ವು. ಬಲಪಂಥ ಮತ್ತು ದ್ವೇಷ ರಾಜಕಾರಣದ ವಿರುದ್ಧ ಅಲ್ಲಿನ ಕಲಾವಿದರು ಕೂಡ ಅಭಿಯಾನದಲ್ಲಿ ತೊಡಗಿದ್ರು. ಫ್ರಾನ್ಸ್ ಫುಟ್ಬಾಲ್ ತಂಡದ ನಾಯಕ ಸೂಪರ್ ಸ್ಟಾರ್ ಫುಟ್ಬಾಲರ್ ಕಿಲಿಯನ್ ಎಂಬಾಪೆ ಕೂಡ ಈ ಒಂದು ಅಭಿಯಾನದಲ್ಲಿ ಪ್ರಮುಖರಾಗಿದ್ದರು. ಇನ್ನು ಎರಡನೇ ಹಂತದ ಚುನಾವಣೆ ಹೊತ್ತಿಗೆ ಅವರು ಜನರಲ್ಲಿ ಉಗ್ರ ನಿಲುವಿನವರನ್ನ ಗೆಲ್ಲಿಸದಂತೆ ಮನವಿ ಮಾಡಿದರು. ಈ ಮೂಲಕ ವಲಸಿಗ ವಿರೋಧಿ ನೀತಿಯ ಬಲಪಂಥೀಯರನ್ನ ತಡೆಯುವಂಥ ಯತ್ನವೊಂದು ಸಕ್ರಿಯವಾಗಿತ್ತು. ಆಗ ಬಲಪಂಥೀಯರು ಮೇಲುಗೈ ಸಾಧಿಸಿದಂಥ ಸಮಯ ಆಗಲೇ ಯುವಕರನ್ನ ಉದ್ದೇಶಿಸಿ ಎಂಬಾಪೆ ಬಹಳ ಮಹತ್ವದ ಸಂದೇಶವನ್ನು ನೀಡಿದ್ರು. ಇದು ಬಹಳ ಸಂಕಷ್ಟದ ಸಮಯ, ದೇಶವನ್ನು ನಾವು ಅಂಥ ಜನರ ಕೈಗೆ ಕೊಡಲಾಗದು ಅಂತ ಹೇಳಿದರು. ಇವತ್ತು ಫ್ರಾನ್ಸ್ನ ಹೀರೋ ಆಗಿರುವಂಥ ಎಂಬಾಪೆ ಕುಟುಂಬ ಅಲ್ಜೀರಿಯಾ ಮೂಲದ್ದು. ಇದೇ ಸಂದರ್ಭದಲ್ಲಿ ಎಂಬಾಪೆ ಫ್ರೆಂಚ್ ಜನರ ಪ್ರತಿನಿಧಿ ಅಲ್ಲ ಅಂತ ಹೇಳೋ ಮೂಲಕ ಅವ್ರ ಸಂದೇಶದ ತೀವ್ರತೆ ತಗ್ಗಿಸುವಂಥ ಯತ್ನ ಕೂಡ ಬಲಪಂಥೀಯರಿಂದ ನಡೆದಿತ್ತು. ಬಲಪಂಥೀಯ ಪಕ್ಷದ ಲೂಪಿನ್ ಅಂಥದ್ದೊಂದು ಹೇಳಿಕೆಯನ್ನು ನೀಡಿದರು. ಆದರೆ ಈ ಚುನಾವಣೆ ಫ್ರಾನ್ಸ್ ಫ್ರೆಂಚ್ ಜನರಿಗೆ ಮಾತ್ರ ಸೇರಿದ್ದು ಅನ್ನುವಂಥ ದ್ವೇಷ ರಾಜಕಾರಣದ ವಿರುದ್ಧ ತಿರುತ್ತು. ಅಂಥ ಧೋರಣೆಯ ವಿವೇಕಹೀನತೆ ಮತ್ತು ಅದರಲ್ಲಿ ಅಡಕವಾಗಿರುವಂಥ ಹಿಂಸಾ ಮನೋವೃತ್ತಿಯ ವಿರುದ್ಧ ಜನರ ತೀರ್ಪು ಬಂದಿದೆ. ಹೇಗೆ ಬ್ರಿಟನ್ನಲ್ಲಿ ಫಲಸ್ತೀನ್ ಪರ ಅಭಿಯಾನಗಳು ನಡೀತಾ ಇದ್ವೋ ಅದೇ ರೀತಿ ಫ್ರಾನ್ಸ್ನಲ್ಲಿ ಎಡಪಕ್ಷಗಳು ಗಾಜಾ ಪರವಾಗಿದ್ವು. ಅವು ಹಮಾಸನ್ನ ಉಗ್ರಗಾಮಿ ಅಂತ ಕರೆಯೋದಕ್ಕೆ ನಿರಾಕರಿಸಿದ್ವು. ಫ್ರಾನ್ಸ್ ಚುನಾವಣೆ ಫಲಿತಾಂಶ ಫಲಸ್ತೀನಿಯರ ಪರ ಧ್ವನಿ ಎತ್ತದಂಥ ಎಲ್ಲರ ಸಂಭ್ರಮಕ್ಕೆ ಕಾರಣ ಆಗಿದೆ. ಫಲಸ್ತೀನಿಯರ ಮೇಲಿನ ಇಸ್ರೇಲ್ನ ಅಮಾನವೀಯ ದಾಳಿಗೆ ವ್ಯಕ್ತವಾಗ್ತಾ ಇರುವಂಥ ವಿರೋಧ ಮತ್ತು ಆಕ್ರೋಶ ಇಡೀ ವಿಶ್ವದಲ್ಲೇ ರಾಜಕೀಯ ಚಿತ್ರಣವನ್ನು ಬದಲಿಸುವಷ್ಟು ಶಕ್ತಿಯುತವಾಗಿ ಬೆಳೆದಿದೆ. ಬ್ರಿಟನ್ನಲ್ಲಿ ಪ್ರಚಂಡ ಗೆಲುವು ಸಾಧಿಸಿದ ಲೇಬರ್ ಪಾರ್ಟಿಯ ನಾಲ್ವರು ಅಭ್ಯರ್ಥಿಗಳು ತಮ್ಮ ಫಲಸ್ತೀನ್ ವಿರೋಧಿ ನಿಲುವಿನ ಕಾರಣದಿಂದಾಗಿ ಸೋಲನ್ನು ಕಂಡಿದ್ರು ಅನ್ನೋದನ್ನು ಇಲ್ಲಿ ನೆನಪಿಸ್ಕೊಳ್ಬೇಕು. ಫಲಸ್ತೀನ್ ಪರ ನಿಲುವು ತೋರಿಸಿದವರಲ್ಲಿ ಮತ್ತು ಗಾಜಾ ಸ್ವತಂತ್ರವನ್ನು ಪ್ರತಿಪಾದಿಸುವವರಲ್ಲಿ ಹೆಚ್ಚಿನವರು ಯುವ ಜನರೇ ಆಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ಸಂಗತಿ. ಫ್ರಾನ್ಸ್ನಲ್ಲಿ ಗಾಜಾ ಪರ ರ್ಯಾಲಿಯನ್ನು ತಡೆಯುವಂಥ ಯತ್ನಗಳು ಆಗಿದ್ದವು, ಆದರೂ ಅಂಥ ಯತ್ನಗಳ ಕೈ ಮೇಲಾಗಲಿಲ್ಲ. ರ್ಯಾಡಿಕಲ್ ಲೆಫ್ಟ್ LFI ನಾಯಕ ಯೋನ್ ಲುಕ್ ಮೆಲೋಷನ್ ಅವರು ಹಮಾಸನ ಉಗ್ರರು ಅಂತ ಕರೆಯೋದಕ್ಕೆ ನಿರಾಕರಿಸಿದ್ರು. ಅದಾದ ಬಳಿಕ ಅವರ ಜನಪ್ರಿಯತೆ ಕೊಂಚ ತಗ್ಗಿದ್ರು. ಸೋಷಲಿಸ್ಟ್ ಪಾರ್ಟಿ ಜೊತೆಗೆ ಮೈತ್ರಿ ಮಾಡಿಕೊಂಡ ಕಾರಣದಿಂದಾಗಿ LFIಗೆ ವ್ಯಾಪಕ ಬೆಂಬಲ ಸಿಕ್ತು. ಮೆಲೇಷನ್ ಮೊರಕನ್ ಮೂಲದವರು. ನ್ಯೂ ಪಾಪ್ಯುಲರ್ ಫ್ರಂಟ್ ಹೆಸರಿನ ಮೈತ್ರಿಕೂಟದಲ್ಲಿ ಮೆಲೇಷನ್ ಅವರ LFI ಅತಿ ದೊಡ್ಡ ಪಕ್ಷ.
ಅವರು ಫ್ರಾನ್ಸ್ನಲ್ಲಿ ಮುಸ್ಲಿಂ ಪರ ಧೋರಣೆ ಉಳ್ಳವರು ಮತ್ತು ಮುಸ್ಲಿಮರ ಮೇಲಿನ ದ್ವೇಷದ ತೀವ್ರ ವಿರೋಧಿಯಾಗಿದ್ದಾರೆ. ಫ್ರಾನ್ಸ್ನಲ್ಲಿನ ಈ ಮೈತ್ರಿಕೂಟದ ಗೆಲುವು ಭಾರತದ ಇಂಡಿಯಾ ಮೈತ್ರಿಕೂಟದ ಗೆಲುವನ್ನೇ ಹೋಲುತ್ತೆ. ಮೊದಲ ಹಂತದ ಮತದಾನದಲ್ಲಿ ಆರ್ಎನ್ ಪಕ್ಷದ ಲೂಪೆನ್ ಕಡೆ ಹೆಚ್ಚು ಒಲವು ವ್ಯಕ್ತವಾದಂತೆ ಕಂಡಿತ್ತು. ಅದನ್ನು ತಡೆಯೋದಿಕ್ಕೆ ಎಡರಂಗ ಮತ್ತು ಮಧ್ಯಮ ಮಾರ್ಗಿ ಪಕ್ಷಗಳು ತಮ್ಮಲ್ಲೇ ಮತಗಳು ಒಡೆದು ಹೋಗೋದನ್ನು ತಪ್ಪಿಸೋದಿಕ್ಕೆ ನಿರ್ಧಾರ ಕೈಗೊಂಡಿದ್ದು. ಇಷ್ಟಾಗಿಯೂ ಕೂಡ ಅಲ್ಲಿ ಯಾರಿಗೂ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ. ಆದರೆ ಲೂಪೆನ್ ಸರ್ಕಾರ ರಚನೆ ಸಾಧ್ಯತೆಯಿಂದ ತುಂಬಾ ದೂರ ಹೋಗಿದ್ದಾರೆ. ಅಧ್ಯಕ್ಷ ಮ್ಯಾಕ್ರನ್ ಪಕ್ಷ ಕೂಡ ಮೈತ್ರಿ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸಿತ್ತು. ಆದರೆ ಅದು ಮೂರನೇ ಸ್ಥಾನ ಕುಸಿದಿದೆ. ತನ್ನ ಪಕ್ಷವನ್ನು ಅಧಿಕಾರದಿಂದ ದೂರ ಇಡೋದಿಕ್ಕಾಗಿಯೇ ಮ್ಯಾಕ್ರನ್ ಮತ್ತು ಎಡಪಕ್ಷಗಳು ರಹಸ್ಯ ಒಪ್ಪಂದವನ್ನು ಮಾಡಿಕೊಂಡಿವೆ ಅನ್ನೋದು ಲೂಪೆನ್ ಆರೋಪ ಆಗಿದೆ. ಮೂರೂ ಪಕ್ಷಗಳು ಪರಸ್ಪರ ತೀವ್ರ ವಿರೋಧಿಗಳಾಗಿವೆ. ಅತಂತ್ರ ಸ್ಥಿತಿಯಲ್ಲಿ ಯಾರು ಸರ್ಕಾರ ರಚನೆ ಮಾಡ್ತಾರೆ ಮತ್ತು ಸರ್ಕಾರ ಹೇಗೆ ನಡೆಯುತ್ತೆ ಅನ್ನೋದೇ ಈಗಿನ ಪ್ರಶ್ನೆಯಾಗಿದೆ. ಮ್ಯಾಕ್ರನ್ ಪಕ್ಷದವರು ರ್ಯಾಡಿಕಲ್ ಲೆಫ್ಟ್ ಜೊತೆಗೆ ಹೋಗೋದಿಕ್ಕೆ ರೆಡಿ ಇಲ್ಲ. ಈಗ ಮೆಲೇಷನ್ ಅವರನ್ನ ಅಧ್ಯಕ್ಷ ಮ್ಯಾಕ್ರನ್ ಪ್ರಧಾನಿಯಾಗಿ ನೇಮಿಸ್ತಾರ. ಪ್ರಧಾನಿಯನ್ನ ಅಧ್ಯಕ್ಷರು ನೇಮಿಸಿದ್ರು ಕೂಡ ಸಂಸತ್ತಿನಲ್ಲಿ ಬಹುಮತ ಸಾಬೀತುಪಡಿಸಬೇಕಾಗಿರುತ್ತೆ. ಎಡರಂಗ ಫ್ರಾನ್ಸ್ನಲ್ಲಿ ಈಗ ಅತಿ ದೊಡ್ಡ ಪಕ್ಷವಾಗಿ ಹೊಮ್ಮಿದೆ ಮತ್ತು ಆ ಮೂಲಕ ವಲಸಿಗ ದ್ವೇಷ ರಾಜಕಾರಣವನ್ನ ಜನರು ತಿರಸ್ಕರಿಸಿದ್ದಾರೆ. ಪ್ರಸ್ತುತ ಮ್ಯಾಕ್ರನ್ ಪಕ್ಷದ ಗ್ಯಾಬ್ರಿಯಲ್ ಪ್ರಧಾನಿಯಾಗಿದ್ದಾರೆ. ಇನ್ನು ಮೂರೇ ವಾರದಲ್ಲಿ ಪ್ಯಾರಿಸ್ ಒಲಿಂಪಿಕ್ಸ್ ಆರಂಭವಾಗಲಿದ್ದು ಅದೇ ಹೊತ್ತಿನಲ್ಲಿ ಅಲ್ಲಿ ಅತಂತ್ರ ರಾಜಕೀಯ ಸ್ಥಿತಿ ತಲೆದೂರಿದೆ. ಅದೇನೇ ಇದ್ರೂ ಕೂಡ ಪ್ರಪಂಚದಾದ್ಯಂತ ಫ್ಯಾಸಿಸ್ಟ್ ಶಕ್ತಿಗಳು ನಿಧಾನವಾಗಿ ನೆಲೆಯನ್ನ ಕಳ್ಕೊಳ್ತಾ ಇವೆ ಅನ್ನೋದಕ್ಕೆ ಈಗ ಫ್ರಾನ್ಸ್ ಚುನಾವಣೆಯ ಫಲಿತಾಂಶ ಕೂಡ ನಿದರ್ಶನ ಒದಗಿಸಿದಂತಾಗಿದೆ. ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.